ನಮಸ್ಕಾರ, ನನ್ನ ಮಜಿತ್ ಮಹಾರಾಜು. ಭಾಳಷ್ಟು ಮಂದಿ ಅಂತ ಅಪ್ಪರೆ ಪ್ರಾಚೀನ ಕಾಲದಾಗ ಹಜಾರು ವರ್ಷ ಅವಸ್ ಬಾಳಿವೆ ಎಲ್ಲರೂ. ಮತ್ತು ನಮ್ಮ ಅವಸ್ ಬಾಳಿಲ್ಲ, ನಾವು ಸಾಯೋದು ಪನ್ನಾಸ್ ಆಡ್ತೀವಿ, ಚಾಳಿಸ್ ಬೀಸ್ ತೀಸ್ ಸಲ್ಲತ್ತೇವೆ. ಯಾವ ಕಾರಣ ಅನ್ಕೇಳಿದ್ರೆ ಕಾರಣ ಏನೋ, ಇದೇ ಕಾರಣ ಅದು. ನಮ್ಮ ಮೈಂಡಿ ನಾವು ಏಟು ಬಿಡಿಸ್ತೇವೋ ಅಷ್ಟು ರಿಯಾಕ್ಷನ್ ಕೊಡ್ತು ನಮ್ಗೆ. ನಮ್ಮ ಮನೆ ಲೈಟ್ ಫುಲ್ ಹಾಕಿದ್ದೇವೆ ಅಂದ್ರೆ ನಮ್ಮ ನಿದ್ದೆ ಬೇಗ ಬರಲ್ಲ, ವಿಚಾರ ಭಾಳ ಆಯ್ತವೆ, ರಕ್ತ ಸಂಚಾರ ಹೆಚ್ಚಿರ್ತದೆ, ನಮ್ಮ ಭಾಳ ಆಗ್ನಗಳೆಲ್ಲ ನಾವು ಭಾಳ ರಿಯಾಕ್ಷನ್ ಇರ್ತವೆ. ನಾವು ಏಟು ಕತ್ಲಾಗ ಇರ್ತೇವೆ ಭಾಳ ಚಂದ. ಹ್ಯಾಂಗೆ ಲೈಟ್ ಹ್ಯಾಂಗೆ ರೋಶನಿ ಹೆಚ್ಚಾಯ್ತು, ಮಂದಿ ಸಾವು ಹಂಗೆ ಹೆಚ್ಚಾಯ್ತು, ಕಮ್ಮಾಯಿತು. ಬಟ್ ಪ್ರಾಚೀನ ಕಾಲದಾಗ ರೋಶನಿ ಕಮ್ಮಿ ಇತ್ತು, ಸಾವು ಹೆಚ್ಚಿತ್ತು. ಯಾವ ಮನುಷ್ಯ ಹೆಚ್ಚು ರೋಶನಿ ಹೆಚ್ಚಿರ್ತಾನೋ ಆ ಮನುಷ್ಯ ಬೇಗ ಸಾಯ್ತಾನೆ ಕಂಪಲ್ಸರಿ. ಯಾಕೆ ನಿದ್ದೆ ಬರಲ್ಲ, ಟೈಮಿಗೆ ಅನ್ನ ಅಂಬಲ್ಲ, ನಿದ್ದೆ ಬಂದು ಅನ್ನ ಹಜಮ್ ಆಯ್ತದ, ನೀರು ಹಚ್ಚಿ ಕುಡಿತಾನ, ಭಾಳ ಫ್ರಕ್ ಅದ. ಅದು ನಾವೆಲ್ಲ ಮನೆ ಲೇಟ್ ಹಾಕಬೇಕು, ಜೀರೋಬಲ್ ಹಾಕ್ರಿ, ಇಲ್ದು ಇಲ್ದಪ್ಪಲ್ಲ ರೀ, ಟೋಟಲ್ ಲೇಟೇ ಇರಬಾರ್ದು. ಅದೊಂದು ಪೆಂಟು ನಮ್ಮ ಮೈಂಡಿಗೆ ಭಾಳ ಇಷ್ಟ ಕೊಡ್ತದೆ. ನಮ್ಮ ಮೈಂಡ್ ಅಂದ್ರೆ ನಮ್ಮ ಜೀವನ ನಮ್ಗೆ ಸರಿ ನಡೆಸೋದು ಅದು ಆಟ ಭಾರಿ ಅದ. ಆನಂತರ ಇವತ್ತು ನಾವು ಎಲ್ಲರ ತಲೆ ಎಲ್ಲರ ಕಿವ್ಯಾಗ ಮೊಬೈಲ್ ಹೇರ್ಫೋನ್ ಇಟ್ಕೊಬೋದು, ಮಾತಾಡೋದು ಹೇರ್ಫೋನ್ ಇಟ್ಕೊಂಡು ಗಾನ ಕೇಳೋದು. ಇವು ನಾವು ಯಾರು ಕಲ್ತೇವೆ, ಯಾರು ಕಲಿಸ್ತೇವೆ ಜೀವನ ಸಮಜ ಮಾಡೋದ. ನಮ್ಮ ಸಾವು ಬಲಿ ಕೊಂಡದ ಬೇಗಿಸಲತ್ತೆ ಗೊತ್ತಿಲ್ಲ. ಬೇಕಂದ್ರೆ ಸ್ವಲ್ಪ ಕೇಳ್ರಿ, ಎಲ್ಲ ಗಾನ ಕೇಳ್ರಿ, ಹಾಡ್ರಿ, ಎಲ್ಲ ಮಾಡಿರಿ, ಒಂದು ಟೈಮ್ ಕೊಡ್ರಿ. ಅದಕ್ಕೆ ಸ್ವಲ್ಪ ರಾತ್ರಿ ಮಕ್ಕೊಂಡ್ರೆ ಆಟೇ ಹೊತ್ತರೆ ಎಚ್ಚರಿಕೆ ಅದ. ಅಷ್ಟೇ ಆದ್ರೆ ಆ ಮೈಂಡ್ ಬಿ ಏನು ಮಾಡಬೇಕು, ಡಿಸ್ಟರ್ಬ್ ಆಯ್ತದೆ, ಡಿಸ್ಟರ್ಬ್ ಆಗಿ ಬಸ್ಟ್ ಆಯ್ತದೆ. ಫಸ್ಟ್ ಹಟ್ಟೆಗೆ ಆಗಬೇಕು, ಇವೇ ತೋಟದಾಗ ಯಾವ ಬಿ ಎಲ್ಲಿ ಬಿ ಏನಾಗ್ಬೋದು. ಸ್ವಲ್ಪ ಇದಕ್ಕೆ ಇದು ಬಿ ಶರೀರ ಅದ, ಪರಮಾತ್ಮ ಮಾಡಿದ ಇದು ಮಿಷಿನರಿ ಅದ. ಸ್ವಲ್ಪ ಪರಮಾತ್ಮ ಮಾಡಿದ ಇದಕ್ಕಿಂತ ಹೊರಗೆ ಯಾರು ಮಾಡಲ್ಲ, ಅದು ಹೊರಗೆಲ್ಲ ಸಿಗಲ್ಲ. ಅದು ಇದಕ್ಕೆ ಸಿಕ್ಕಿದ್ದಕ್ಕೆ ಇದಕ್ಕೆ ಉಪಯೋಗ ಮಾಡ್ಕೊಂಬರಿ, ಭಾಳ ಚಂದ ಇಟ್ಕೊಂಬರಿ. ಭಾಳ ಚಂದಾಗಿತ್ತು ಅಂದ್ರೆ ಜೀವನ ಭಾಳ ಅಮೂಲ್ಯ ಇರ್ತದೆ. ನಾವು ಅಡ್ಡ ತಿಡ್ಡ ಯೂಸ್ ಮಾಡಿದ್ರು ಅಡ್ಡ ತಿಡ್ಡನೂ ಹೋಯ್ತದೆ. ಸ್ವಲ್ಪ ನಾವು ನೀವು ಎಚ್ಚರಿಕೆ ಬೀಳಿಂದ ನಮ್ಮ ಜೀವನಗೆ ಮೊಬೈಲ್ ನೋಡ್ರಿ, ಗಾನ ಕೇಳ್ರಿ, ಭಾಳ ಕೇಳ್ರಿ. ಬಿಡ್ಕಂದ್ರೆ ಸ್ವಲ್ಪ ಸ್ವಲ್ಪ ಸೋಣಿಕ್ಕಿ ಹೇರ್ ಪ್ಯಾನ್ ಹಚ್ಚಲಕ್ಕೆ ಹೋಗ್ಬೇಡ್ರಿ. ಆ ಥರದ ಅಂಜಿ ನಾವು ಯಾವಾಗ ಇರ್ತೇವೋ ನಾವು ಭಾಳ ಚಂದ ಇರ್ತೇವೆ. ಅಂಜಕ್ಕೋಸ್ಕರ ಮಾಡಿರಿ. ನಮಸ್ಕಾರ.